subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೌತೆಕಾಯಿ ಮತ್ತು ಮೂಂಗ್ದಾಲ್ ಹಾಕಿ ಸಲಾಡ್ ಹೇಗಪ್ಪ ಮಾಡೋದು, ಕೊಸಂಬರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ನಾನು 1/4 ಕಪ್ಪು ಮೂಂಗ್ದಾಲ್ ಹೆಸರುಬೇಳೆನ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. 1 ಗಂಟೆ ಕಾಲ ಚೆನ್ನಾಗಿ ನೆಂದಿದೆ, ಅದ್ರ ನೀರೆಲ್ಲ ಸ್ಟ್ರೈನ್ ಮಾಡಿ ತೆಗೆದೆ. ಈಗ ನೋಡಿ, ಎಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಖಾಲಿ ಬೇಳೆನ ಮಾತ್ರ ಒಂದು ಬೌಲ್ಗೆ ಹಾಕಿದ್ದೀನಿ. ಮತ್ತು ಕುಕುಂಬರು ಚಾಪ್ ಮಾಡಿದ ಸಪೂರ ಚಾಪ್ ಮಾಡಿರುವಂಥದ್ದು 1/4 ಕಪ್ ಹಾಕಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ 3 ಟೇಬಲ್ ಸ್ಪೂನು ಹಾಕಿ ಅದಕ್ಕೆ. ಮತ್ತು ತುರಿದುಕೊಂಡಿರುವಂಥ ಗ್ರೇಟೆಡ್ ಕ್ಯಾರೆಟು 3 ಟೇಬಲ್ ಸ್ಪೂನ್ ಹಾಕಿ. ಮತ್ತು ಕೊತ್ತಂಬರಿ ಸೊಪ್ಪು ಸಪೂರ ಕಟ್ ಮಾಡಿರೋದು 2 ಟೇಬಲ್ ಸ್ಪೂನ್ ಹಾಕಿ. ಒಂದೇ ಒಂದು ಹಸಿರು ಮೆಣಸಿನಕಾಯಿ ಚಾಪ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕಿ. ಮತ್ತು ನಿಂಬೆಹಣ್ಣಿನ ಜ್ಯೂಸು 2 ಸ್ಪೂನ್ ಹಾಕಿ. ಎಷ್ಟು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ. ಮತ್ತು ಕೋರ್ಸಾಗಿ ಪೌಡ್ರ್ ಮಾಡಿರುವಂಥ ಪೆಪ್ಪರ್ 1 ಟೀಸ್ಪೂನು ಎಲ್ಲ ಹಾಕಿ ಒಟ್ಟಿಗೆ ಚೆನ್ನಾಗಿ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈಗ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇರಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಯಮ್ಮಿ ಸ್ಯಾಲಡು ಈಗ ನಿಮಗೆ ರೆಡಿ ಆಯಿತು. ನೋಡಿ, ತೋರಿಸ್ತಾ ಇದ್ದೀನಿ. ಈಗ ಅದು ಬೇಕಾದವರು ಒಗ್ಗರಣೆನೂ ಹಾಕ್ಕೋಬೋದು. ನೋಡಿ, ಒಗ್ಗರಣೆಗೆ 2 ಟೀಸ್ಪೂನ್ ಎಣ್ಣೆನ ಇಟ್ಬಿಟ್ಟು ಅದರಲ್ಲಿ 1/4 ಟೀಸ್ಪೂನ್ 1 ಟೀಸ್ಪೂನ್ ಮಸ್ಟರ್ಡ್ ಹಾಕಿ ಅದು ಚಟಪಟ ಅನ್ನತ್ತು ಅಂತ ಇರಬೇಕಾದ್ರೆ ನೀವು ರೆಡ್ ಚಿಲ್ಲಿ ಪೀಸಸ್ ಅಂದರೆ ಬ್ಯಾಡಗಿ ಚಿಲ್ಲಿ ಪೀಸಸ್ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಚಟಪಟ ಆಗಿ ಎಲ್ಲ ಹುರಿಯೋ ತನಕ ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಆ ಒಗ್ಗರಣೆನೂ ಬೇಕಾದವರು ಒಗ್ಗರಣೆನ ಕೊಸಂಬರಿಗೆ ಹಾಕ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್.